ಇವಾಗ ನೋಡಬೇಕು ನೀವು ಒಂದು ಕಂತು ಮಾತ್ರ ಏನು ಮಹಿಳೆಯವರಿಗೆ ಸಿಗ್ತಾ ಇತ್ತು 2000 ಒಂದೇ ತಿಂಗಳು ಸಿಕ್ಕಿರೋದಷ್ಟೇ ಈಗ 2 ತಿಂಗಳಿಂದ ಯಾರಿಗೂ ಸಿಗ್ತಾ ಇಲ್ಲ ಈಗ ಒಂದೇ ತಿಂಗಳಲ್ಲಿ ಸಿಕ್ಕಿದ್ರೂ ಕೂಡ ಅದಕ್ಕೆ 5 ಲಕ್ಷ ಮನೆಯವರಿಗೆ ಸಿಕ್ಕಿಲ್ಲ ಇನ್ನುವರೆಗೂ ಮತ್ತೆ 2 ತಿಂಗಳಿಂದ ಈ ಕಂತು ಯಾರಿಗೂ ಸಿಕ್ಕಿಲ್ಲ ಜನ ಎಲ್ಲ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಕಂತು ಸಿಗೋದಿರಲಿ ನೀವು ರಿಜಿಸ್ಟ್ರೇಷನ್ ಏ ನಿಲ್ಲಿಸ್ಬಿಟ್ಟಿದ್ದೀರಾ ಈಗ ನಿಲ್ಲಿಸಿದಾಗ ನಿಮ್ಮ ಹತ್ರ ಹಣ ಎಲ್ಲಿಂದ ಇದೆ ನೀವು ಮೊದಲೇ ಹಣ ಯಾವ ರೀತಿ ನೀವು ಜನರಿಗೆ ಕೊಡ್ತೀರಾ ನಿಮ್ಮ ಹತ್ರ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡೋದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಪ್ರತಿಯೊಂದಕ್ಕೂ ಕೇಂದ್ರ ಕೇಂದ್ರ ಅಂತ ಹೇಳಿ ಕೇಂದ್ರದ ಕಡೆ ನೀವು ಮುಖ ಹಾಕ್ತಾ ಇದ್ದೀರಾ ಅಲ್ಲ ನಿಮಗೆ ಎಲ್ಲ ಜನ ಜವಾಬ್ದಾರಿ ಕೊಟ್ಟು ಒಂದು ಅಧಿಕಾರಕ್ಕೆ ತಂದಿರಬೇಕಾದ್ರೆ ನೀವು ನುಡಿದಂತೆ ನಡೆದಿದ್ದೀರಾ ಇವಾಗ ಏನು ಯುವಶಕ್ತಿ ಯೋಜನೆ ಯಾವುದೋ ಅದು ಅದನ್ನು ಇನ್ನೂವರೆಗೂ ನೀವು ಜಾರಿಗೆ ತರಲೇ ಇಲ್ಲ ನೀವು ಅದ್ರ ಬಗ್ಗೆ ಮಾತಾಡ್ತಾನೇ ಇಲ್ಲ ನೀವು ಈಗ ಹೆಣ್ಣು ಮಕ್ಕಳಿಗೆ ಏನು ಸಿಗಬೇಕಾಗಿತ್ತು ಮತ್ತು ಬಸ್ ಫೇರ್ಗಳು ನೀವು ಬಸ್ಸಲ್ಲಿ ಆಗಲೇ 20,000 ಕೋಟಿ KSRTC ಅವರು 4 ವಿಭಾಗಗಳಲ್ಲಿ ಆ ಒಂದು ವಿಭಾಗಗಳಲ್ಲಿ ಸಾಲ ಮಾಡ್ಕೊಂಡಿದ್ದಾರೆ ನೀವು ಒಂದು ಕಡೆ ಆ ಸಾಲ ತೀರಿಸ್ತೀರಾ ಈಗ ಇವರಿಗೆ ಒಂದು ವರ್ಷಕ್ಕೆ 3,000 ಕೋಟಿ ಆಗುತ್ತೆ ಹೆಣ್ಮಕ್ಳಿಗೆ ನೀವು ಫ್ರೀಯಾಗಿ ಬಸ್ ಕೊಟ್ಟರೆ ಅಲ್ಲಿ 3,000 ಯಾರು KSRTC ಅವರು ಸಾಲಕ್ಕೆ ಕಟ್ಟಬೇಕು ಅಂದರೆ ಒಂದು ವರ್ಷದಲ್ಲಿ 10,000 ಕೋಟಿ ನೀವು ಯಾವ ರೀತಿ ಕಟ್ಟುತ್ತೀರಾ ಅನ್ನೋದು ಒಂದು ಪ್ರಶ್ನೆ ಅಲ್ಲ ಒಂದು ಕಡೆ ಹಣ ಇಲ್ಲ ಸರಿ ಆಮೇಲೆ ನೀವು ಈಗ ಅಕ್ಕಿ ಭಾಗ್ಯ ಕೊಡ್ತೀನಿ ಅಂತ ಹೇಳಿದರು ಏನಾಯಿತು 3.5 ಈಗ ಕೊಡ್ತಾ ಇದ್ದೀರಾ ಮೊದಲೇ ಕೇಂದ್ರದಿಂದ 5 KG ಕೊಡ್ತಾ ಇದ್ರು ನೀವಿವಾಗ 5 KG ಕೊಡ್ತೀನಿ ಅಂತ ಹೇಳಿ ಅಲ್ಲೂ ಫೇಲ್ ಆಗಿ ನೀವು ಇವಾಗ 3.5 KG ಬಂದು ಕೂತಿದ್ದೀರಾ ಅಲ್ಲ ರೀ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಯಾಕೆ ಸುಳ್ಳು ಭರವಸೆ ಕೊಡಬೇಕು ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನು ಹೇಳಿದ್ರಿ ನೀವು ಇದನ್ನು ಕೊಡ್ತೀನಿ ರಾಮಪ್ಪ ನಿನಗೂ ಫ್ರೀ ಅವ್ರಿಗೂ ಫ್ರೀ ಅಂತ ಹೇಳಿದವರು ಇವತ್ತು ನೀವು ಎಲ್ಲದಕ್ಕೂ ಕಂಡೀಷನ್ಸ್ ಹಾಕ್ತಾ ಇದ್ದೀರಾ ಇಲ್ಲ ಇಂಥವ್ರಿಗೆ ಕೊಡೋದು BPL ಕಾರ್ಡಲ್ಲಿ ಇದ್ದಂಥವ್ರಿಗೆ 4 ಚಕ್ರದ ವಾಹನ ಇರೋಂಥವ್ರಿಗೆ ಕೊಡಲ್ಲ ಇಂಥವ್ರು ಕೊಡೋದು ಅಂಥವ್ರು ಕೊಡೋದು ಅಂತ ಕಂಡೀಷನ್ಸ್ ಹಾಕ್ತಾ ಇದ್ದೀರಾ ಅಲ್ಲ ಈ ಸುಖಕ್ಕೆ ಎಲ್ಲರೂ ನಿಮಗೆ ಓಟ್ ಹಾಕಿರೋದು ಇವತ್ತು ನಾವು ಈ ಪ್ರತಿಭಟನೆ ಮಾಡ್ತಾ ಇರೋ ಕಾರಣಕ್ಕೆ ಹೇಳ್ತೀನಿ ನೋಡಿ ಇವತ್ತು DK ಶಿವಕುಮಾರ್ ಅವರು ಅಲ್ಲಿ ಪೋಸ್ಟರ್ ಹಂಚಿದ್ದಾರೆ ಯಾರಿಗೆ ಕುಮಾರಸ್ವಾಮಿ ಅವರಿಗೆ ಕಳ್ಳ ಅಂತ ಹೇಳಿಕೊಂಡು ಅಲ್ಲ ರೀ ನ್ಯಾಯಾಧೀಶರಾದಂತಹ ಸಂತೋಷ್ ಹೆಗಡೆ ಅವರು ಏನು ಹೇಳಿದ್ದಾರೆ ಸ್ವಲ್ಪ DK ಶಿವಕುಮಾರ್ ಅವ್ರು ಜ್ಞಾಪಿಸ್ಕೊಬೇಕು ಈಗ ತಿಹಾರ್ ಜೈಲಿಗೆ ಹೋಗಿ ಬಂದಂಥವ್ರನ್ನೆಲ್ಲ ಹಾರ ಹಾಕಿ ಕರೆಸೋ ಒಂದು ಕಾಲದಲ್ಲಿ ಇರೋಂಥ ಕಾಲ ಇದು ಈಗ ಕಳ್ಳನೇ ಬೇರೆಯವ್ರಿಗೆ ಕಳ್ಳ ಅಂತ ಹೇಳ್ತಾ ಇದ್ರೆ ಇದು ಕಳ್ಳತನಕ್ಕೆ ಮತ್ತೊಂದು ಹೆಸರೇ DK ಶಿವಕುಮಾರ್ ಅವರು ಇಲ್ಲಿ ಅದಕ್ಕೆ ಎರಡು ಮಾತೇ ಇಲ್ಲ ಏನೇನು ಕಳ್ಳತನ ಮಾಡಿಲ್ಲ ಹೇಳಿ ಇವಾಗ ಈಗ 1,600 ಕೋಟಿ ಏನು ಈ ಬೀದಿ ದೀಪದ ಹಗರಣ ಮಾಡಿದ್ದೀರಲ್ಲ LED ಲೈಟ್ ಅದನ್ನು ನೀವು ಕನ್ವರ್ಟ್ ಮಾಡ್ತೀನಿ ಬೀದಿ ದೀಪಗಳು 580,000 ದೀಪಗಳಿಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಗುತ್ತು ಗುರಿ ಇದು ಟೆಂಡರ್ ಕರೆದ್ಬಿಟ್ಟು ಯಾರ್ಯಾರಿಗೂ ನೀವು ಕೊಟ್ಟು 1,600 ಕೋಟಿ ಲಪ್ಟಾಯಿಸಿದ್ದೀರಲ್ಲ DK ಶಿವಕುಮಾರ್ ಅವರೇ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಾ ನೀವು ನಮಗೆ ಬಂಡೆಗಲ್ಲು ಕನಕಪುರದ ಒಂದೊಂದು ಬಂಡೆ ಕೂಡ ಹೇಳುತ್ತೆ ನೀವು ಎಷ್ಟು ಯಾವ ರೀತಿಯಾಗಿ ನೀವು ದೋಚಿದ್ದೀರಾ ಅಂತ ಹೇಳಿ ಈಗ ರಾಮನಗರದ್ದು ದೋಚ ಒಂದು ಕಾರ್ಯಕ್ರಮ ನೀವು ಮಾಡ್ತಾ ಇರೋ ವಿಷಯ ಗಮನಕ್ಕೆ ಬರ್ತಾ ಇದೆ ನಮಗೆ ಆಮೇಲೆ ಇನ್ನೊಂದು ಅವರು ಇವಾಗ ಏನು ಇಂದಿರಾ ಕ್ಯಾಂಟೀನ್ ಅಂತ ಹೇಳಿದ್ರಲ್ಲ ಇವಾಗ ಅಲ್ಲಿ ನೋಡಿ ಬಡವರಿಗೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮಾಡುವಂಥ ಇಂದಿರಾ ಕ್ಯಾಂಟೀನಲ್ಲಿ ಅನ್ನ ಕೊಡುವಂತಹ ಅಂಥವ್ರಿಗೆ ಅಲ್ಲೇ ನೀವು 560 ಕೋಟಿ ಹೆಗರಿಸಿದ್ದೀರಾ ಆ ದೋಚಿದ್ದೀರಾ ಕಳ್ಳತನ ಮಾಡಿದ್ದೀರಾ ನೀವು ಬೇರೆಯವ್ರಿಗೆ ಕಳ್ಳತನ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಾದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಲ್ಲಿ ಆರೋಗ್ಯ ಕೇಂದ್ರದಲ್ಲಿ ನೀವು ಬರೋಬ್ಬರಿ 300-400 ಕೋಟಿ ಹೇಗೆ ನೀವು ಅಪಹರಿಸಿದ್ದೀರಾ ಏನು MR ಟೆಸ್ಟು ಎಕ್ಸ್ರೇ ಅಂತ 100 ಮಂದಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ 100 ಮಂದಿಗೆ ಕೊಟ್ಟು 1,000 ಮಂದಿ ಅವರ ಬಿಲ್ ತೋರಿಸ್ತಾ ಇದ್ದೀರಲ್ಲ ನೀವು ಇದು 300-400 ಕೋಟಿ
ಅಲ್ಲಿ ಕಳ್ಳತನ ಮಾಡಿಬಿಟ್ಟು ಆ ಕಳ್ಳತನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಡಿ ಕೆ ಶಿವಕುಮಾರ್ ಅವರೇ. ನೀವು ನಿಮ್ಮ ಜಾರ್ಜ್ ಅವರು ಸಿದ್ದರಾಮಯ್ಯ ಅವರು ದೋಷ್ತಾರು ಅಂತದ್ದು ನಮ್ಮ ಕರ್ನಾಟಕ ಸರ್ಕಾರವನ್ನು ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡಿ ಬೇರೆ ಬೇರೆ ರಾಜ್ಯದವರಿಗೆ ನೀವು ಕೊಡ್ತಾ ಇರೋದು ಎಲ್ಲ ಪ್ರತಿ ಕನ್ನಡಿಗರಿಗೂ ಈ ವಿಷಯ ಗೊತ್ತಿದೆ. ಕಳ್ಳತನಕ್ಕೆ ಮತ್ತೊಂದು ಹೆಸರೇ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೆ ನಾನಿಲ್ಲಿ ಹೇಳಲು ಬಯಸ್ತೀನಿ. ಇಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನೋ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಜೈಲಿಗೆ ಹಾಕಬೇಕು, ಅವ್ರನ್ನ ಬಂಧಿಸಬೇಕು ಅಂತ ನಾವು ಜೆ ಡಿ ಎಸ್ ಪಕ್ಷದಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇಲ್ಲಿ.